ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಮಗನ ಬರ್ಡೇನ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ, ಜೊತೆಗೆ ಮಗನ ಬರ್ಡೇಗೋಸ್ಕರ ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದೆಲ್ಲದೂ ಕೂಡ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಏಪ್ರಿಲ್ 9ನೇ ತಾರೀಕು ನನ್ನ ಮಗನ ಬರ್ಡೇ. ಆವತ್ತಿಂದ ಹಿಂದಿನ ದಿನವೇ ಸ್ವಲ್ಪ ಬಟ್ಟೆ ಎಲ್ಲ ಕೊಡಿಸ್ಬೇಕಾಗಿತ್ತು, ಹಾಗೆ ಸ್ವಲ್ಪ ಅವನಿಗೆ ಗಿಫ್ಟ್ಸ್ ಕೂಡ ಡಿಮ್ಯಾಂಡ್ ಮಾಡಿದ್ದ, ಆ ಗಿಫ್ಟ್ಸ್ಗಳನ್ನೆಲ್ಲ ಕೊಡಿಸ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ, ಚಿಕ್ಕಬಳ್ಳಾಪುರದಲ್ಲಿರುವಂತಹ ವಿಶಾಲ್ ಮಾರ್ಟ್. ಸುಮ್ಮನೆ ಎಲ್ಲ ನೋಡ್ತಾ ಇದ್ವಿ ಏನೇನು ಹೊಸದಾಗಿ ಬಂದಿದೆ ಅಂತ ಎಲ್ಲ. ಗ್ರೌಂಡ್ ಫ್ಲೋರಲ್ಲಿ ಲೇಡೀಸ್ ಕುರ್ತಾಸ್ ಆಗಿರ್ಬೋದು ಅಥವಾ ಟಾಪ್ಸು, ನೈಟ್ ವೇರು, ಬ್ಯಾಗ್ಗಳು ಎಲ್ಲ ಕಲೆಕ್ಷನ್ಸು ಇದೆ. ಮೇಲಿನ ಫ್ಲೋರಲ್ಲಿ ಜೆಂಟ್ಸ್ಗಳಿಗಿದೆ. ಮಕ್ಕಳಲ್ಲಿ ಚಿಕ್ಕ ಮಕ್ಕಳು ಹೆಣ್ಮಕ್ಳಿಗೆ ಕೆಳಗಡೆನೇ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ, ಆದರೆ ಗಂಡು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ಇನ್ನು ಥರ್ಡ್ ಫ್ಲೋರ್ ಏನಿದ್ರು ನಮಗೆ ಗ್ರಾಸರೀಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಗಿಫ್ಟ್ಸು ಕೊಡುವಂಥದ್ದು ಅದೆಲ್ಲ ಇದೆ. ಕುಕ್ವೇರ್ಗಳು, ಹಾಗೆ ಮ್ಯಾಟ್ಸು, ಬೆಡ್ಶೀಟು, ಕರ್ಟನ್ಸು ಎಲ್ಲ ಕೂಡ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ, ಅಂದರೆ ಸೆಕೆಂಡ್ ಫ್ಲೋರಲ್ಲಿ, ಲಾಸ್ಟ್ ಫ್ಲೋರಲ್ಲಿ ನಿಮಗೆ ಸಿಗುತ್ತೆ. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ನನ್ನ ಮಗನಿಗೆ ಬರ್ಡೇಗೆ ಬಟ್ಟೆ ತೊಗೋಬೇಕಾಗಿತ್ತು, ಹಾಗಾಗಿ ಹಾಗೆ ಇಲ್ಲಿ ಸ್ಲಿಪ್ಪರ್ ಕೂಡ ನೋಡ್ತಾ ಇದ್ದೇನೆ, ಸ್ಲಿಪ್ಪರ್ ಕೂಡ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಇನ್ನು ಈ ಫ್ಲೋರಲ್ಲೇ, ಅಂದರೆ ಫಸ್ಟ್ ಫ್ಲೋರಲ್ಲೇ ನಿಮಗೆ ಇಲ್ಲಿ ಗ್ಯಾಸ್ ಸ್ಟವ್ಗಳು, ಮಿಕ್ಸಿ, ಇಂಡಕ್ಷನ್ ಸ್ಟವು, ಓವನ್ನು ಎಲ್ಲ ಕೂಡ ಇರುತ್ತೆ. ನಾನ್ ಸ್ಟಿಕ್ ಕಡಾಯಿ, ಹಾಗೆ ಕುಕ್ಕರ್ಗಳು ಎಲ್ಲ ಕೂಡ ನಿಮಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳು ಮಾತ್ರ ಅವೈಲೇಬಲ್ ಇರುತ್ತೆ, ಕೆಟಲ್ ಇರ್ಬೋದು ಅಥವಾ ಬ್ರೆಡ್ ಟೋಸ್ಟ್ ಮಾಡುವಂಥದ್ದಾಗಿರ್ಬೋದು ಎಲ್ಲ ಕೂಡ. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಅವನಿಗೆ ಬಟ್ಟೆ, ಸ್ಲಿಪ್ಪರು ಎಲ್ಲ ಕೂಡ ತೊಗೊಂಡು ಇವಾಗ ಲಾಸ್ಟ್ ಫ್ಲೋರ್, ನನ್ನ ಮಗನ ಫೇವ್ರೆಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಕ್ಕಳಿಗೆ ಸ್ಟೇಷ್ನರಿ ಐಟಮ್ಸ್, ಅಂದರೆ ಬುಕ್ಗಳು, ಪೆನ್ಸಿಲ್ಲು, ಕಲರ್ ಪೆನ್ಸಿಲ್ಸು, ಕಲರ್ ಬುಕ್ಸು ಪ್ರತಿಯೊಂದು ಸಿಗುತ್ತೆ. ಹಾಗೆ ಅವ್ರಿಗೆ ಆಟಕ್ಕೆ ಆಟ ಸಾಮಾನುಗಳಾಗಿರ್ಬೋದು ಅಥವಾ ಬೇರೆ ಇನ್ನೇನೇನು ಮಕ್ಕಳಿಗೆ ಬೇಕಾಗ್ಬೋದು ಅದೆಲ್ಲ ಕೂಡ ನಿಮಗೆ ಲಾಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ನೋಡಿ, ಇದು ಡೋಮ್ಸ್ ಕಿಟ್ಟು, ಜಸ್ಟ್ 99 ರುಪೀಸು. ಅದರಲ್ಲಿ ಕಲರ್ ಪೆನ್ಸಿಲ್ಸೇ ಮೂರು ಥರ ಇರುತ್ತೆ, ಪೆನ್ಸಿಲ್ಸ್ ಇರುತ್ತೆ, ಶಾರ್ಪ್ನರು, ಎರೇಸರು, ಸ್ಕೇಲು ಎಲ್ಲ ಕೂಡ ಇರುತ್ತೆ. ಅದು ತುಂಬ ಹೆಲ್ಪ್ಫುಲ್ ಆಗ್ಬೋದು ಮಕ್ಕಳಿಗೆ, ಓದೋ ಅಂಥ ಮಕ್ಕಳಿಗೆ ಅಂದ್ಬಿಟ್ಟು ನಾನು ಅದನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ನನ್ನ ಮಗಂಗೆ. ಹಾಗೆ ಅವ್ರ ಅಪ್ಪನ ಹತ್ರ ಅವನು ರಿಮೋಟ್ ಕಾರ್ನ ಕೊಡಿಸ್ಕೊಂಡಿದ್ದಾನೆ ಬರ್ಡೇಗೆ ಅಂತ. ಇನ್ನು ಇವಾಗ ತೋರಿಸ್ತಾ ಇರುವಂಥದ್ದು ಕರ್ಟನ್ಸು, ಜೊತೆಗೆ ಬೆಡ್ ಸ್ಪ್ರೆಡ್ಸು, ಟವಲ್ಸು, ಮ್ಯಾಟ್ಗಳು ಇದೆಲ್ಲ ಇಲ್ಲಿ ಇರುತ್ತೆ ಲಾಸ್ಟ್ ಫ್ಲೋರಲ್ಲಿ. ಇದೆಲ್ಲ ಆಗ್ತಾ ಇದ್ದಂಗೆ ಕುಕ್ವೇರ್ಗಳು, ಅಂದರೆ ನಾವು ಅಡುಗೆ ಮಾಡೋಕ್ಕೆ ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸಸ್ಸು, ಸಣ್ಣ ಸಣ್ಣದು, ದೊಡ್ಡ ದೊಡ್ಡದು, ಹಂಗೆ ಡೆಕೋರೇಷನ್ಗೆ ಸಂಬಂಧಪಟ್ಟಂಗೆ ಫ್ಲವರ್ ವಾಸು, ರೆಡಿಮೇಡ್ದಾಗಿರ್ಬೋದು, ಹಾಗೆ ಖಾಲಿರುವಂತಹ ಪಾಟ್ಗಳು ಎಲ್ಲ ಕೂಡ ಸಿಗುತ್ತೆ ನಿಮಗೆ. ಇವಾಗ ಎಲ್ಲ ಶಾಪಿಂಗ್ ಮುಗಿದಿದೆ, ನಾವು ಕೆಳಗಡೆ ಬಿಲ್ಲಿಂಗ್ಗೆ ಹೊರಡ್ತಾ ಇದ್ದೀವಿ. ಈ ಮಾಲ್ಗಳು, ಮಾರ್ಟ್ಗಳಿಗೆ ಹೋದರೆ ಕಣ್ಣಿಗೇನೋ ತಂಪಾಗಿರುತ್ತೆ, ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ, ಆದರೆ ನಮ್ಮ ಜೇಬಿಗೆ ಮಾತ್ರ ಕತ್ತರಿ ಬೀಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಒಂದೋ ಎರಡೋ ತೊಗೊಳೋಕ್ಕೆ ಅಂತ ಹೋಗಿರ್ತೀವಿ, ಅಲ್ಲಿ ಒಂದು 10 ತೊಗೊಂಡು ಬಂದಿರ್ತೀವಿ ಮನೆಗೆ. ಇವಾಗ ನನ್ನ ಮಗನಿಗೆ ಏನೇನು ಗಿಫ್ಟ್ಗಳು ಸಿಕ್ಕಿದೆ, ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತಾ ಇದ್ದೀನಿ. ಡ್ರೆಸ್, ಹಾಗೆ ಅವನಿಗೆ ಕಲರ್ ಪೆನ್ಸಿಲ್ ಬಾಕ್ಸು, ಮತ್ತು ಕಲರ್ ಬುಕ್ಸು, ಸ್ಲಿಪ್ಪರು, ಮತ್ತು ರಿಮೋಟ್ ಕಾರು ಇದೆಲ್ಲ ಕೂಡ ಬಂದಿದೆ. ಅವನು ಇದನ್ನು ತೋರಿಸು ಅಂತ ಬಲವಂತ ಮಾಡಿ ಅಲ್ಲಿ ಮೇಲೆಲ್ಲ ಜೋಡಿಸ್ಬಿಟ್ಟಿಟ್ಟಿದ್ದಾನೆ ವಿಡಿಯೋ ಮಾಡಂತ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈಗ ಸುಮಾರು ರಾತ್ರಿ 1:08 ಆಗಿದೆ. ಇದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ನನ್ನ ಮಗನ ಬರ್ಡೇ ದಿನ ಇದು ಶೂಟ್ ಮಾಡ್ತಾ ಇರೋವಂಥದ್ದು. ಇವಾಗ ನಾವು ಬೆಳಗ್ಗೆ ರೆಡಿಯಾಗಿ ಎಲ್ಲ ಹೊರಟಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ. ನಾವು ಈ ಕಳೆದ 2 ವರ್ಷದಿಂದ ಯಾವುದೇ ಕೇಕ್ ಕಟ್ಟಿಂಗ್ ಆಗಲಿ ಅಥವಾ ಏನೇ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಲಿ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡ್ತಾ ಇರೋದು. ಕಳೆದ ವರ್ಷ ಊರಲ್ಲಿದ್ವಿ, ಬರೋ ಅಷ್ಟರಲ್ಲಿ ಲೇಟ್ ಆಯಿತು, ಹಾಗಾಗಿ ಏನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಲಿಲ್ಲ. ಬಟ್ ಈ ಸಲ ಇಂಟೆನ್ಷನಲಿನೇ ಕೇಕ್ ಕಟ್ ಮಾಡಬಾರ್ದು ಅಂತಲೇ ಅಂದ್ಕೊಂಡು ಈ ಸಲ ತುಂಬ ಸರಳವಾಗಿ ಒಂದು ಬರ್ಡೇನ ಒಂದು ಸಾರ್ಥಕತೆಯ ರೀತಿಯಲ್ಲಿ ಆಚರಿಸಿದ್ವಿ ಅಂತಲೇ ಹೇಳ್ಬೋದು. ಈ ವರ್ಷ ನನ್ನ ಮಗನ ಬರ್ಡೇನ ನಾವೊಂದು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ರು ಕೂಡ ಅಲ್ಲಿ ಯಾವುದೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇಲ್ಲ. ಈ ವೃದ್ಧಾಶ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಗ್ರಾಮದ ಪಕ್ಕ ಸುಲ್ತಾನ್ ಪೇಟೆ ಅನ್ನೋ ಒಂದು ಹಳ್ಳಿಯಲ್ಲಿ ಇದೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಒಂದು ವೃದ್ಧಾಶ್ರಮ ಇದು. ಈ ಆಶ್ರಮದಲ್ಲಿ ನೀವೇನಾದರೂ ನಿಮ್ಮ ಬರ್ಡೇ, ಆ್ಯನಿವರ್ಸರಿ ಅಥವಾ ಏನಾದರೂ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಯಾವುದೇ ರೀತಿಯಾದಂಥ ಹೊರಗಡೆ ಫುಡ್ನ ಒಳಗಡೆ ಅಲೋ ಮಾಡೋದಿಲ್ಲ, ಅಲ್ಲೇ ಅವರೇ ಪ್ರಿಪೇರ್ ಮಾಡ್ತಾರೆ. ನೀವು
ಇಷ್ಟು ತಿಂಡಿಗೆ ಕೊಡಿಸ್ತಾ ಇದ್ರೆ ತಿಂಡಿಗೆ ಇಷ್ಟು ಅಂತ ಪೇ ಮಾಡಬೇಕಾಗತ್ತೆ, ಅಥವಾ ಮಧ್ಯಾಹ್ನದ ಊಟ ಆದರೆ ಮಧ್ಯಾಹ್ನಕ್ಕೆ ಇಷ್ಟು, ಅಥವಾ ಒಂದಿನ ಪೂರ್ತಿ ನಾನು ಊಟ ಹಾಕ್ಸ್ತೀನಿ ಅಂತಂದರೆ ಒಂದಿನ ಪೂರ್ತಿ ಊಟಕ್ಕೆ ನೀವು ಇಷ್ಟು ಅಂತ ಪೇ ಮಾಡಿದ್ರೆ ಅವರೇ ಎಲ್ಲ ಅಡುಗೆಯನ್ನು ಮಾಡಿ ನಿಮಗೆ ನಿಮ್ಮ ಕೈಯಲ್ಲೇ ಬಡಿಸ್ತಾರೆ, ಅಂದರೆ ನಿಮಗೇ ಕೊಡ್ತಾರೆ, ನೀವೇ ಬಡಿಸ್ಬೋದು ಅವ್ರಿಗೆಲ್ಲ. ಹಾಗೆ ನೀವು ಕೂಡ ಅಲ್ಲೇ ಊಟ ಮಾಡಿಕೊಂಡು ಬರ್ಬೋದು. ನೋಡಿ, ನಾವಿವಾಗ ವೃದ್ಧಾಶ್ರಮ ರೀಚ್ ಆಗಿದ್ದೀವಿ. ಇದರ ಹೆಸರು, ಈ ವೃದ್ಧಾಶ್ರಮದ ಹೆಸರು ಶ್ರೀ ಸಾಯಿ ದ್ವಾರಕಾ ಮಾಯಿ ವೃದ್ಧಾಶ್ರಮ ಅಂತ. ನಾವು ಇಲ್ಲಿ ವೃದ್ಧರು ಇರ್ತಾರಲ್ವ, ಅಂದರೆ ವಯಸ್ಸಾದವರು, ಅವ್ರಿಗೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೆ, ಹಾಗಾಗಿ ಕೇಕ್ ಎಲ್ಲ ಕಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅಂದ್ಕೊಂಡು ಹಣ್ಣುಗಳನ್ನ ತೊಗೊಂಡು ಬಂದಿದ್ದೀವಿ ಅವ್ರಿಗೆಲ್ಲ ಕೊಡಲಿ ಅಂತಂದ್ಬಿಟ್ಟು, ಬಾಳೆಹಣ್ಣು ಹಾಗೆ ಕಲ್ಲಂಗಡಿ ಹಣ್ಣು ಎಲ್ಲ. ಇದು ಆಫೀಸ್ ಅವ್ರದ್ದು, ಒಳಗಡೆ ಆಫೀಸ್ ಒಳಗಡೆ ಈ ರೀತಿ ಇದೆ. ಈ ವೃದ್ಧಾಶ್ರಮ ಶುರುವಾಗಿ ಸತತ ಒಂದು 30 ವರ್ಷಗಳಾಗಿದೆಯಂತೆ. 30 ವರ್ಷ ಸ್ಟಾರ್ಟ್ ಆದಾಗಿಂದ ಸುಮಾರು 500 ಜನರು, ಅಂದರೆ 500 ವಯಸ್ಸಾಗಿರುವಂಥ ತಾತ ಅಜ್ಜಿಯಂದಿರು ಇಲ್ಲಿ ಪ್ರಾಣ ಬಿಟ್ಟಿದ್ದಾರಂತೆ. ಅವರ ಅಂತ್ಯಕ್ರಿಯೆಯನ್ನೆಲ್ಲ ಇವರೇ ಸ್ವತಃ ಅವ್ರ ದುಡ್ಡಲ್ಲೇ ಮಾಡಿದ್ದಾರಂತೆ. ಬನ್ನಿ, ಇವಾಗೆಲ್ಲ ನಿಮ್ಮನ್ನ ಅವರ ಊಟ ಮಾಡುವಂಥ ಒಂದು ಹಾಲ್ಗೆ ಕರ್ಕೊಂಡು ಹೋಗ್ತೀನಿ. ಆ ಊಟ ಮಾಡುವಂಥ ಹಾಲಲ್ಲೇ ಒಂದು ಸಾಯಿಬಾಬಾನ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ಅಂದರೆ ಅಲ್ಲಿ ಒಂದು ವಿಗ್ರಹ ಇಟ್ಟಿದ್ದಾರೆ, ಅಲ್ಲಿ ಪೂಜೆ ಮಾಡಿ ಆನಂತರ ಊಟವನ್ನು ಬಡಿಸ್ತಾರೆ. ನಿಜವಾಗ್ಲೂ ಇಲ್ಲಿಗೆ ಹೋದಾಗ ಒಂದು ಕ್ಷಣ ಭಾವುಕರಾದ್ವಿ ನಾವೆಲ್ಲನೂ ಕೂಡ. ಯಾಕಂದರೆ ಎಷ್ಟೋ ಜನ ವಯಸ್ಸಾಗಿರೋವಂಥವರು ನಡೆಯೋಕ್ಕೂ ಕೂಡ ಆಗದೇ ಇರೋವಂಥ ವಯೋವೃದ್ಧರು ಅಲ್ಲಿದ್ದಾರೆ. ಅವರನ್ನೆಲ್ಲ ನೋಡಿ ನಿಜಕ್ಕೂ ನನಗೆ ನನ್ನ ಅಪ್ಪ ಅಮ್ಮ ನೆನಪಾದರು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಇವಾಗಿಲ್ಲ, ದುರಾದೃಷ್ಟವಂತರು ನಾವೆಲ್ಲ. ಯಾರ್ಯಾರಿಗೆ ತಂದೆ ತಾಯಿ ಇದ್ದಾರೋ ದಯವಿಟ್ಟು ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಚಿಕ್ಕವರಾಗಿದ್ದಾಗ ನಿಮ್ಮನ್ನು ನೋಡ್ಕೊಳೋದಕ್ಕಾಗಲ್ಲ ಅಂತ ಅವರು ಬಿಟ್ಬಿಟ್ಟಿದ್ದಿದ್ರೆ ನೀವು ಇವತ್ತು ಈ ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ದಯವಿಟ್ಟು ಅವರೇನೇ ಅಂದರೂ ವಯಸ್ಸಾದವರು ತಲೆ ಕೆಡಿಸ್ಕೊಂಡೆ ಬೇಜಾರು ಮಾಡಿಕೊಂಡೆ ಅವ್ರನ್ನ ಆದಷ್ಟು ಚೆನ್ನಾಗಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅಥವಾ ಅಪ್ಪ ಅಮ್ಮ ಅತ್ತೆ ಮಾವ ಇಲ್ಲದೇ ಇರೋರು ಈ ರೀತಿ ವೃದ್ಧಾಶ್ರಮಗಳಿಗೆ ಹೋಗಿ ನಿಮ್ಮ ಕೈಲಾಗೋಷ್ಟು ಸಹಾಯವನ್ನು ನೀವು ಮಾಡಿ. ನಮಗಿಲ್ಲಿ ಹೋಗಿದ್ದು ತುಂಬ ಖುಷಿಯಾಯಿತು. ನಾವೇ ಅವ್ರಿಗೆಲ್ಲ ನಮ್ಮ ಕೈಯಾರ ಊಟ ಬಡಿಸಿದ್ವಿ. ಅವ್ರು ಊಟ ಮಾಡೋವರೆಗೂ ಅಲ್ಲೇ ಇದ್ದು ನಾವು ಕೂಡ ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ನಮಗಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವರೇ ಹೇಳಿದ್ರು ಕೂಡ ನಾನು ಜಾಸ್ತಿ ವಿಡಿಯೋ ಫೋಟೋ ಏನೂ ತಗೊಳ್ಳಲಿಲ್ಲ. ಯಾಕಂದರೆ ನಾವಿದನ್ನು ಯಾವುದೇ ಒಂದು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇಲ್ಲ, ಇದು ನಮ್ಮ ಮನಃಶಾಂತಿಗೋಸ್ಕರ ನಾವು ಮಾಡ್ತಾ ಇರೋದು. ಹಾಗೆ ಇದು ಯಾಕೆ ಇಷ್ಟ ಆದರೂ ವಿಡಿಯೋ ಮಾಡಿದೆ ಅಂತಂದರೆ ಇದರಿಂದ ಕೆಲವರಿಗೆ ಸ್ಫೂರ್ತಿ ಸಿಕ್ಕಿ ಅವರು ಅವರ ಮನೆ ಅಥವಾ ಊರ ಪಕ್ಕದಲ್ಲಿ ಇರುವಂತಹ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಸ್ವಲ್ಪನಾದರೂ ಅವ್ರ ಕೈಲಾಗೋಷ್ಟು ಸಹಾಯ ಮಾಡಲಿ ಅನ್ನೋ ಕಾರಣಕ್ಕೆ ಮಾತ್ರನೇ ಈ ವಿಡಿಯೋನ ಇಷ್ಟಾದರೂ ಮಾಡಿದ್ದೀನಿ. ಈ ವೃದ್ಧಾಶ್ರಮದಿಂದ ಬರ್ತಾ ನಾವು ವಾಪಸ್ಸು, ಅಲ್ಲೇ ನಮಗೆ ನಂದಿ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನಕ್ಕೆ ಕೂಡ ಇವಾಗ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನನ್ನ ಮಗನ ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಬರ್ತೀವಿ. ಇದು ತುಂಬ ಫೇಮಸ್ ದೇವಸ್ಥಾನ, ನಂದಿ ಗ್ರಾಮದಲ್ಲಿರುವಂತಹ ಭೋಗನಂದೀಶ್ವರ ದೇವಸ್ಥಾನ. ಇದು ನಂದಿ ಬೆಟ್ಟದ ಮೇಲಿರುವಂಥದ್ದು ಯೋಗ ನಂದೀಶ್ವರ ದೇವಸ್ಥಾನ, ಕೆಳಗಡೆ ಭೋಗನಂದೀಶ್ವರ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಸುಮಾರು ಶೂಟಿಂಗ್ಗಳು ನಡೆದಿದೆ, ಹಾಗೆ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ಭೇಟಿ ಕೊಟ್ಟಿರ್ತೀರಾ ಅಂದ್ಕೊಂಡಿದ್ದೀನಿ. ಈ ದೇವಸ್ಥಾನದಲ್ಲಿರುವಂತಹ ಶಿಲ್ಪಕಲೆಗಳು ಎಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಈ ದೇವಸ್ಥಾನಕ್ಕೆ ಇನ್ನೂ ಬಂದಿಲ್ಲ ಅಂತಂದರೆ ಬೆಂಗಳೂರಿಂದ ಸ್ವಲ್ಪನೇ ಹತ್ರದಲ್ಲಿದೆ, ಖಂಡಿತವಾಗ್ಲೂ ಒಂದಿನಕ್ಕೆ ನೀವು ಭೇಟಿ ಕೊಟ್ಟು ಹೋಗ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಾ ಇದ್ದಂಗೆ ಅಲ್ಲಿ ಒಬ್ಬರು ಫೋಟೋ ಇಟ್ಕೊಂಡು ಮೇಡಮ್ ನೀವು ಹೇಗಿದ್ದೀರೋ ಹಾಗೆ ನಾವು ಡ್ರಾಯಿಂಗ್ ಮಾಡಿಕೊಡ್ತೀನಿ ಬರ್ಕೊಡ್ತೀನಿ ಅಂತ ಅಂದರು. ಹಾಗಾಗಿ ನನ್ನ ಮಗನ ಕೂರಿಸ್ಬಿಟ್ಟು ಒಂದು ಡ್ರಾಯಿಂಗ್ ಮಾಡಿಸ್ತಾ ಇದ್ದೀವಿ. ಒಂದು 5-10 ಮಿನಿಟ್ಸ್ ಒಳಗಡೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು ಅಂತಂದರೆ ನನಗೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅನ್ನೋದು ನನಗೆ ಕಲ್ಪನೆನೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಅವರು. ಒಬ್ಬರ ಡ್ರಾಯಿಂಗ್ ಮಾಡೋದಕ್ಕೆ ಅವರು ಕೇವಲ 150 ರುಪೀಸ್ ತೊಗೊತಾರಷ್ಟೇ. ನಿಜ 150 ರುಪೀಸ್ ಅವರ ಕಲೆಗೆ ಏನೇನೂ ಅಲ್ಲ, ಅಷ್ಟು ಟ್ಯಾಲೆಂಟೆಡ್. ನಿಜವಾಗ್ಲೂ ಇಂಥ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅವರ ಫೋನ್ ನಂಬರ್ ಕೂಡ ಕೇಳಿದ್ವಿ, ಬಟ್ ಅವ್ರ ಹತ್ರ ಫೋನ್ ಇಲ್ವಂತೆ. ಅವರು ಸುಮಾರು ಕಡೆ ಎಲ್ಲೆಲ್ಲಿ ಟೂರಿಸ್ಟ್ ಪ್ಲೇಸಸ್ ಇದೆಯೋ ಅಲ್ಲೆಲ್ಲ ಹೋಗ್ತಾ ಇರ್ತಾರಂತೆ, ಬೇಲೂರು ಹಳೇಬೀಡು ಈ ಕಡೆ ಎಲ್ಲ. ಇವತ್ತು ನಂದಿ ದೇವಸ್ಥಾನದಲ್ಲಿ ಇದ್ದರು, ನಮಗೆ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಡ್ರಾಯಿಂಗ್ ಕೂಡ ಮಾಡಿಕೊಟ್ರು, ತುಂಬ ಖುಷಿ ಆಯಿತು ನಮಗೆ. ಅವ್ನು ಡ್ರಾಯಿಂಗ್ ಚೆನ್ನಾಗಿ ಮಾಡಿದ್ದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡು ನಮ್ಮಿಬ್ಬರದ್ದು ಕೂಡ ಒಟ್ಟಿಗೆ ಇರುವಂತಹ ಒಂದು ಡ್ರಾಯಿಂಗ್ ಕೂಡ ಮಾಡಿಸಿದ್ವಿ, ಅದನ್ನು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ಇವಾಗ ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ. ಇವಾಗ ಬರೋವಂತಹ ರೋಡಲ್ಲಿ ಹಣ್ಣಿನ ಜ್ಯೂಸ್ ತಗೋತಾ ಇದ್ದೀವಿ, ಮೂಸಂಬಿ ಜ್ಯೂಸ್ ಫ್ರೆಶ್ದು. ಇದು ಮಿಕ್ಸಿಗೆ ಹಾಕಿ ಮಾಡುವಂತಹ ಜ್ಯೂಸ್ ಅಲ್ಲ, ಫ್ರೆಶ್ ಆಗಿ ಹಿಂಡಿ ಮಾಡುವಂತಹ ಜ್ಯೂಸ್ ಹಣ್ಣನ್ನು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಈ ಮಿಕ್ಸಿಲಿ ಮಾಡಿದ್ರೆ ಒಂದು ಎರಡು ಹಣ್ಣು ಹಾಕ್ಬಿಟ್ಟು ನೀರು ಹಾಕ್ಬಿಡ್ತಾರೆ, ಸಕ್ಕರೆ ಹಾಕ್ಬಿಟ್ಟು. ಆದರೆ ಇವನು ನಾಲ್ಕೈದು ಹಣ್ಣುಗಳನ್ನ ಹಾಕಿದ್ರು ಕೂಡ ಒಂದು ಚಿಕ್ಕ ಗ್ಲಾಸ್ ಅಷ್ಟೇ ಜ್ಯೂಸ್ ಬಂದಿದ್ದು, ಫ್ರೆಶ್ ಜ್ಯೂಸು. ತುಂಬ ಚೆನ್ನಾಗಿತ್ತು. ಅಲ್ಲಿ ಕುಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ನಿಮ್ಗಲ್ಲಿ ಡ್ರಾಯಿಂಗ್ ಹೇಗೆ ಬಂದಿದೆ ಅಂತ ತೋರ್ಸೋಕ್ಕಾಗಲಿಲ್ಲ, ಹಾಗಾಗಿ ಮನೆಗೆ ಬಂದಮೇಲೆ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗನ ಡ್ರಾಯಿಂಗು, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕೇವಲ 5 to 10 minutes ಮಾಡಿದಂಥ ಡ್ರಾಯಿಂಗ್ ಇದು, ತುಂಬ ಚೆನ್ನಾಗಿ ಮಾಡಿದ್ರು. ಇದು ನನ್ನ ಹಸ್ಬೆಂಡ್ ಡ್ರಾಯಿಂಗು. ಇದು ಹೇಗೆ ಬಂದಿದೆ ಅಂತ ನೀವೇ ಹೇಳಬೇಕು, ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಫೋಟೋ ನಮಗೆ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ, ನೀವು ಹೇಳಿದಾಗ ಗೊತ್ತಾಗುತ್ತೆ ಹಾಗೆ ಇದೆಯಾ ಇಲ್ವಾ ಅಂತ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವ್ಲಾಗಲ್ಲಿ ನನ್ನ ಮಗನ ಸರಳ ಬರ್ತಡೇ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.